ಮಂಜು ಮುಸುಕಿದ ಮುಂಜಾನೆ ಅಂದ್ರೆ ನೆನಪಾಗೋದು ಆಗುಂಬೆ ಅಲ್ಲಿನ ದೃಶ್ಯಾವಳಿಗಳು. ಆದ್ರೆ ಅಂತಹದೊಂದು ದೃಶ್ಯ ಬೆಂಗಳೂರಿನಲ್ಲೂ ಕಾಣಬಹುದು ಅಂದ್ರೆ ನಂಬ್ತೀರಾ? ಈ ವರದಿ ನೋಡಿ. ಬೆಂಗಳೂರಲ್ಲೂ ಇಷ್ಟೊಂದು ಮಂಜು ಮುಸುಕಿದ ವಾತಾವರಣವೇ? ನೂರಡಿ ದೂರದಲ್ಲಿ ಯಾರಿದ್ರೂ ಗೊತ್ತಾಗದ ಅನುಭವ. ಮಂಜು ಮುಸುಕಿದ ವಾತಾವರಣದಲ್ಲಿ ಬೆಳ್ಳಂ ಬೆಳಗಿನ ಚಟುವಟಿಕೆ ಹೇಗಿತ್ತು ನೀವೇ ನೋಡಿ. ಗಂಟೆ ಮೇಲೆ ಒಳ್ಳೆ ಬಿಸಿಲಿರೋದ್ರಿಂದ ಬೆಳಗಿನ ಜಾವ ಈ ವಾತಾವರಣ ಅಂತೂ ಭಾರಿ ಚೆನ್ನಾಗಿದೆ. ಸೊ ಅದಕ್ಕಾಗಿ ಈ ವಾತಾವರಣದಲ್ಲಿ ಜಾಗಿಂಗ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಒಳ್ಳೆ ವಾತಾವರಣ ಇದು. ವಾತಾವರಣ ಭಾಳ ಚೆನ್ನಾಗಿದೆ. ಇದೊಂಥರ ಹಿತ ಕೊಡುತ್ತೆ. ಅದೇ ಈ ರೀತಿ ಮಂಜು ಮುಸುಕಿದ್ರೆ ವಾಹನ ಓಡಿಸೋದೇ ಒಂದು ಪಾಡು ಅಂತಾರೆ ಇವರು. ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಸರ್, ಭಾಳ ತೊಂದರೆ. ಮುಂದ್ಗಡೆ ಗಾಡಿಗಳು ನಿಲ್ಸಿರ್ತವೆ. ಹೋಗೋಕ್ಕೆ 40 ಕಿಲೋಮೀಟರ್ ಅಷ್ಟೇ, 40 ಕಿಲೋಮೀಟರ್ 40 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಕವಿ ದೊಡ್ಡರಂಗೇಗೌಡ್ರ ಮುಂಜಾನೆ ಮಂಚೆಲ್ಲ ಚೆಂದಾಗೈತೆ, ಸಂಗಾತಿ ತುಟಿಹಂಗೆ ಹವಳಾದ ಮಣಿಹಂಗೆ ಹೊಳಪಾಗೈತೆ, ಹೀಗನ್ನೋ ಕವಿತೆಯ ಸಾಲುಗಳನ್ನ ನೆನಪಿಸಿದ ಈ ವಾತಾವರಣ ಬೆಂಗಳೂರದೇನಾ ಅನ್ನೋ ಅನುಮಾನ ಕಾಡಿದ್ರೆ ತಪ್ಪೇನಿಲ್ಲ. ಇದು ಮಲ್ನಾಡು ಬೆಂಗಳೂರು ಅನ್ನುವಂತಹ ಕನ್ಫ್ಯೂಷನ್ ಬೇಡ. ನಿಜವಾಗಿಯೂ ಇದು ಬೆಂಗಳೂರಿನ ಗ್ರಾಮಾಂತರ ಪ್ರದೇಶ. ಈ ಪ್ರದೇಶದಲ್ಲಿ ಇವತ್ತು ಮಲ್ನಾಡಿನ ವಾತಾವರಣ ಕಂಡು ಬಂದಿದೆ. ಈ ಒಂದು ವಾತಾವರಣದ ಮಜಾನ ಅನುಭವಿಸುವ ಸವಿನೇ ಬೇರೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಉಮೇಶ್ ಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.